ಗ್ಯಾಸ್ಟ್ರಿಕ್, ಹೊಟ್ಟೆ ನೋವು, ಅಜೀರ್ಣ, ಹೊಟ್ಟೆ ಅಲ್ಸರು ಇವೆಲ್ಲ ಈಗಿನ ಕಾಲದಲ್ಲಿ ತುಂಬ ಕಾಮನ್ ಕಾಯಿಲೆ. ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರ್ಗೂ ಇದೆ. ಏನಕ್ಕಂದರೆ ನಾವು ತಿಂತಿರೋ ಊಟದಿಂದ ಇರ್ಬೋದು, ನಾವು ಮಾಡ್ತಿರೋ ಲೈಫ್ ಸ್ಟೈಲ್, ಕಮ್ಮಿ ಫಿಸಿಕಲ್ ವರ್ಕೌಟ್ ಇರ್ಬೋದು, ಇದರಿಂದ ಏನಾಗ್ತಿದೆ ತುಂಬ ಜನಕ್ಕೆ ಎದೆ ನೋವು ಇರುತ್ತೆ ಡೈಲಿ. ವೆಲ್ಕಮ್ ಟು ಕುಮುದಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ನಾನಿವತ್ತು ಈ ಗ್ಯಾಸ್ಟ್ರಿಕ್ಕಿಂದ ಬರೋವಂಥ ಹೊಟ್ಟೆ ಹಾಗೂ ಎದೆ ನೋವಿಗೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದಾಗಿರುವಂಥ ಸ್ವಲ್ಪ ಮನೆ ಮದ್ದುಗಳು ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಅದು ಯಾವ್ದು ನೋಡೋಣ. ಮೊದಲನೇದಾಗಿ ಕೊತ್ತಂಬರಿ ಸೊಪ್ಪನ್ನ ಅರೆದುಬಿಟ್ಟು ಸಕ್ಕರೆ ಮತ್ತು ಏಲಕ್ಕಿ ಜೊತೆ ಬೆರೆಸ್ಬಿಟ್ಟು ಅವಾಗವಾಗ ಕುಡಿತಾ ಇದ್ದರೆ ಹೊಟ್ಟೆನೂ ಕೂಲ್ ಆಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ, ಇದರಿಂದ ಎದೆನೋ ಕಮ್ಮಿ ಆಗುತ್ತೆ. ಎರಡನೇದು ಸಕ್ಕರೆ ನೀರಿಗೆ ನಿಂಬೆಹಣ್ಣು ರಸನ ಹಿಂಡ್ಕೊಂಡು ಅವಾಗವಾಗ ಕುಡಿದ್ರೂ ಎದೆನೋವು ಕಮ್ಮಿ ಆಗುತ್ತೆ. ಬರೀ ನಿಂಬೆಹಣ್ಣು ರಸ ಕುಡಿದ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋ ಚಾನ್ಸಸ್ಸು ಇರುತ್ತೆ. ಮೂರನೇದಾಗಿ ದಾಳಿಂಬೆ ಹಣ್ಣಿನ ರಸನ ದಿನಕ್ಕೆ 3 ಹೊತ್ತು ಕುಡಿಬೇಕು. ಅದರಿಂದನೂ ಗ್ಯಾಸ್ಟ್ರಿಕ್ ಎಲ್ಲ ಕಮ್ಮಿ ಆಗಿ ಜೀರ್ಣಶಕ್ತಿ ಚೆನ್ನಾಗಾಗಿ ಎದೆನೋವು ಕಮ್ಮಿ ಆಗುತ್ತೆ. ನಾಲ್ಕನೇದು ಸೈಂಧವ ಲವಣ ಅಥವಾ ರಾಕ್ ಸಾಲ್ಟ್ ಅಂತ ಏನಂತೀವಿ ಅದನ್ನು ಮಜ್ಜಿಗೆಯಲ್ಲಿ ಬೆರೆಸ್ಕೊಂಡು ಕುಡಿಬೇಕು. ಆಗ ಹೊಟ್ಟೆ ತಂಪಗಾಗುತ್ತೆ, ಡೈಜೆಷನ್ ಚೆನ್ನಾಗಾಗಿ ಎದೆನೋವು ಕಮ್ಮಿ ಆಗುತ್ತೆ. ಹಾಲು ಸಕ್ಕರೆ ಜೊತೆ ಕೊತ್ತಂಬರಿ ಬೀಜನ ಪುಡಿ ಮಾಡಿಬಿಟ್ಟು ಬೆರೆಸ್ಬಿಟ್ಟು ಕುಡಿಯೋದ್ರಿಂದ ಎದೆನೋವು ಕಮ್ಮಿ ಆಗುತ್ತೆ, ಡೈಜೆಷನ್ನು ಚೆನ್ನಾಗಾಗುತ್ತೆ. ಹೊಟ್ಟೆಯಲ್ಲಿ ಅಲ್ಸರ್ಗಳಾಗಿದ್ದರೆ ಗಸಗಸೆ ಪಾಯಸ ತುಂಬ ಉತ್ತಮ ಅದಕ್ಕೆ. ಸೊ ಅದರಿಂದ ಬರೋ ಎದೆನೋವನ್ನ ಗಸಗಸೆ ಪಾಯಸ ಅವಾಗವಾಗ ಕುಡಿಯೋದ್ರಿಂದ ಕಮ್ಮಿ ಮಾಡ್ಕೋಬೋದು. ನೋಡಿದ್ರಲ್ಲ ಮನೆಯಲ್ಲೇ ಮಾಡ್ಕೊಬೋದಾಗಿರೋಂಥ ಸುಲಭವಾದ ಮನೆ ಮದ್ದುಗಳು, ನೀವು ಟ್ರೈ ಮಾಡಿ, ಇದು ಖಂಡಿತ ವರ್ಕೌಟ್ ಆಗುತ್ತೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.